ನಮಸ್ಕಾರ ನೀವು ನೋಡ್ತಿದಿರ ವಿಸ್ತಾರ ಮನಿ ಪ್ಲಸ್ ನಾನು ಅಭಿಷೇಕ್ ರಾಮಪ್ಪ ನೀವು ಅಲ್ಪ ಸ್ವಲ್ಪ ಹಣವನ್ನು ಬಹಳ ಬೇಗ ಕ್ವಿಕ್ ಆಗಿ ನನಗೆ ಬೇಕಿತ್ತು ಈ ತಕ್ಷಣಕ್ಕೆ ಸಿಕ್ಕಿಬಿಟ್ಟಿದ್ರೆ ನನಗೆ ಹೆಲ್ಪ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಅರ್ಜೆನ್ಸಿಯಲ್ಲಿ ಯಾವುದೋ ಕೆಲ ಆನ್ಲೈನ್ ಆ್ಯಪ್ಗಳಲ್ಲಿ ಸಾಲ ತಗೊಂಡಿದ್ದೀರಾ ಹತ್ತು ದಿನ ಹದಿನೈದು ದಿನಕ್ಕೆ ದುಬಾರಿ ಇಂಟ್ರೆಸ್ಟ್ ರೇಟನ್ನು ಕೊಟ್ಟು ಆ ಸಾಲವನ್ನು ತೀರಿಸಿ ಹೇಗೋ ನನ್ನ ಕಮಿಟ್ಮೆಂಟ್ ಸಾಲ್ವ್ ಮಾಡಿಕೊಂಡೆ ಅಂತ ಸಮಾಧಾನ ಪಟ್ಕೊಂಡಿದ್ದೀರಾ ಆದರೆ ಅಪ್ಪಿತಪ್ಪಿ ನೀವು ಡೆಡ್ ಲೈನನ್ನು ಮಿಸ್ ಆದರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಎಕ್ಸ್ಟ್ರಾ ಹಾಕ್ತಾರೆ ಅಂತಂದರೆ ನೀವು ಸಾಲ ವಾಪಸ್ ಕಟ್ತಾನೇ ಇರ್ತೀರಿ ಅದು ಇನ್ನೂ ಬೆಳ್ಕೊಳ್ತಾನೆ ಹೋಗುತ್ತೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಒಂದು ವೇಳೆ ಒಂದೇ ಒಂದು ದಿನ ಆಚೆ ಈಚೆ ಆಯಿತು ಅಂತ ಅಂದರೆ ನಿಮ್ಮ ಫೋಟೋಗಳನ್ನು ಯಾವುದೋ ನ್ಯೂಡ್ ಫೋಟೋಗಳ ಜೊತೆಗೆ ಮಾರ್ಫ್ ಮಾಡೋದು ಅದನ್ನು ನಿಮ್ಮ ಸಂಬಂಧಿಕರಿಗೇನೆ ಕಳಿಸೋದು ಅಥವಾ ನಿಮ್ಮ ಫೋಟೋಗೆ ಈತ ಫ್ರಾಡ್ ಇದ್ದಾನೆ ಇವನಿಗೆ ಸಾಲ ಕೊಡಬೇಡಿ ಸಾಲ ತಗೊಂಡು ವಾಪಸ್ ಕಟ್ಟಿಲ್ಲ ಇವನು ಅಂತ ನಿಮ್ಮ ಕಾಂಟ್ಯಾಕ್ಟ್ಸ್ಗಳಿಗೇನೆ ಕಳಿಸ್ಬಿಡ್ಬೋದು ಹೀಗೆ ಹರಾಸ್ಮೆಂಟನ್ನು ಮಾಡಿ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಒಂದು ಎಕ್ಸಾಂಪಲ್ನಲ್ಲಿ ಆತ ಮೂರು ಸಾವಿರ ರೂಪಾಯಿ ಸಾಲ ತಗೊಂಡಿದ್ದ ಆ ಸಾಲ ತೀರಿಸೋದಕ್ಕೆ ಅಂತ ಇನ್ನೊಂದು ಸಾಲ ಮತ್ತೊಂದು ಸಾಲ ಹೀಗೆ ಸಾಲ ಮಾಡ್ತಾ 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 ಹತ್ತತ್ರ ಮೂವತ್ತೇಳು ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡಿದ್ದ ಅದು ಬೇರೆ ಬೇರೆ ಅಪ್ಲಿಕೇಶನ್ಗಳ ಮುಖೇನ ಯಾವಾಗ ಇವರು ಹೀಗೆ ಹರಾಸ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ವ್ಯಕ್ತಿಯ ಕಾಂಟ್ಯಾಕ್ಟ್ಸ್ ಗಳಿಗೆ ಆತನ ಮಾರ್ಫಡ್ ವಿಡಿಯೋ ಅಂದರೆ ಆತನ ಮುಖ ಬೆತ್ತಲೆ ದೇಹ ಯಾವಾಗ ಇಂಥ ಮಾರ್ಫಡ್ ಫೋಟೋಗಳು ಅವರ ಕುಟುಂಬಸ್ಥರಿಗೆ ತಲುಪೋದಕ್ಕೆ ಆರಂಭ ಆಯ್ತೋ ಆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದ ಹೈದರಾಬಾದ್ ನಲ್ಲಿ ಚಂದ್ರಮೋಹನ್ ಅನ್ನೋ ವ್ಯಕ್ತಿ ಇದೇ ತರದ ಡಿಜಿಟಲ್ ಲೆಂಡಿಂಗ್ ಆ್ಯಪ್ಗಳಿಂದ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡ್ಕೊಂಡಿದ್ದರು ಒಟ್ಟು ಹನ್ನೊಂದು ಬೇರೆ ಬೇರೆ ಆ್ಯಪ್ಗಳ ಮುಖೇನ ಇವರು ಸಾಲ ಪಡ್ಕೊಂಡಿದ್ದರು ವಾಪಸ್ ತೀರಿಸೋ ಸಂದರ್ಭ ಎಪ್ಪತ್ತು ಸಾವಿರ ರೂಪಾಯಿ ಅಸಲು ಎರಡು ಲಕ್ಷದವರೆಗೆ ಅವರು ಸಾಲ ತೀರಿಸಿದ್ದಾರೆ ಆದ್ರೂ ಇನ್ನೂ ಬ್ಯಾಲೆನ್ಸ್ ಇದೆ ನೀವು ಕಟ್ಟಬೇಕು ಅಂತ ಹರಾಸ್ಮೆಂಟನ್ನು ಜಾರಿಯಲ್ಲಿ ಇಡಲಾಗಿತ್ತು ಇದರಿಂದ ಮನನೊಂದ ಆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದರು ಇದೇ ರೀತಿ ಬೆಂಗಳೂರಿನಲ್ಲೂ ಬೇರೆ ಬೇರೆ ಪ್ರಕರಣಗಳಾಗಿದ್ದಾವೆ ಹೈದರಾಬಾದ್ನಲ್ಲಿ ನಾಲ್ಕು ಪ್ರಕರಣಗಳು ಅಟ್ ಎ ಟೈಮ್ ಆಗಿದ್ದಿದೆ ಹೈದರಾಬಾದ್ನ ಪೊಲೀಸರು ಕ್ರ್ಯಾಕ್ ಡೌನ್ ಮಾಡಿ ಒಟ್ಟು ಅರವತ್ತು ಆ್ಯಪ್ಗಳನ್ನು ಈ ರೀತಿ ಏನು ಹರಾಸ್ಮೆಂಟ್ ಮಾಡ್ತಿರುವ ಆ್ಯಪ್ಗಳನ್ನು ಬೆಳಕಿಗೆ ತರೋ ಪ್ರಯತ್ನವನ್ನು ಮಾಡಿದರು ಇಷ್ಟೆಲ್ಲ ಆಗಿದೆ ಅಲ್ವಾ ವಿಷಯ ಏನಪ್ಪ ಅಂತ ಅಂದರೆ ಲೇಟಾಗಿ ಆಗಿ ಆದರೂ ಎಚ್ಚೆತ್ತುಕೊಂಡಿದೆ ಅನ್ನೋ ರೀತಿಯಲ್ಲಿ ಸಮಾಧಾನ ಪಟ್ಕೊಳ್ಬೇಕು ಆರ್ ಬಿ ಐ ಕೆಲ ನಿಯಮಾವಳಿಗಳನ್ನು ಜಾರಿಗೆ ತರ್ತಾ ಇದೆ ಎಂಥ ಡಿಜಿಟಲ್ ಲೆಂಡಿಂಗ್ ಆ್ಯಪ್ಗಳು ಮಾಡ್ತಾ ಇದ್ದ ಈ ಹರಾಸ್ಮೆಂಟ್ ಅನ್ನ ಹೇಗಾದರೂ ಮಾಡಿ ತಡೆಯಬೇಕು ಅನ್ನೋ ಕಾರಣಕ್ಕೆ ಹಾಗೆನೇ ಈ ಪೇಡ್ ಏ ಲೋನ್ಸ್ ಅಂತಾನೆ ಇದ್ವು ಅಂದರೆ ನಿಮಗೆ ಐದು ದಿನ ಆರು ದಿನಕ್ಕೆ ಏನು ಸಾಲ ತಗೊಳ್ಳೋದು ಅಥವಾ ಹದಿನೈದು ಇಪ್ಪತ್ತು ದಿನಕ್ಕೆ ನೀವು ಇವತ್ತು ತಗೊಂಡಿರ್ತೀರಿ ನಿಮ್ಮ ಸಂಬಳ ಬಂದ ತಕ್ಷಣ ನೀವು ಅದನ್ನು ತೀರಿಸ್ಬಿಡ್ತೀರಿ ಅನ್ನೋ ಲೆಕ್ಕಕ್ಕೆ ಪೇಡ್ ಏ ಲೋನ್ ಅಂತಾನು ಒಂದು ಆಪ್ಷನ್ ಇರ್ತಿತ್ತು ಎಂಥ ಆ್ಯಪ್ಗಳು ನಿಮಗೆ ಅನೇಕ ಸಿಕ್ಕಿಬಿಡ್ತಿದ್ವು ಎಂಥ ಆ್ಯಪ್ಗಳ ಕರ್ಮಕಂಡ ಜಾಸ್ತಿ ಆಗೋಯಿತು ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಕಂಪ್ಲೇಂಟ್ಸ್ಗಳು ಆರ್ ಬಿ ಐಗೆ ಬರಲು ಆರಂಭಿಸಿದ್ವು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕಮಿಟಿಯನ್ನ ಸೆಟ್ ಮಾಡ್ತು ಆರ್ ಬಿ ಐ ಈ ಆ್ಯಪ್ ಗಳ ಬಗ್ಗೆ ಸ್ಟಡಿ ಮಾಡಿ ಏನು ಮಾಡಬಹುದು ನಾವು ಅನ್ನೋದ್ರ ಬಗ್ಗೆ ರೆಕಮೆಂಡೇಷನ್ಸ್ ಕೊಡಿ ಅಂತ ಆ ರಿಪೋರ್ಟ್ ನ ಆಧಾರದ ಮೇರೆಗೆ ನಿನ್ನೆ ಕೆಲ ನಿಯಮಗಳನ್ನು ಆರ್ ಬಿ ಐ ಫೈನಲೈಸ್ ಮಾಡಿದೆ ಆ ನಿಯಮಗಳ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ ವರ್ಕಿಂಗ್ ಗ್ರೂಪ್ ಆನ್ ಡಿಜಿಟಲ್ ಲೆಂಡಿಂಗ್ ಅಂದ್ರೆ ಡಬ್ಲ್ಯೂ ಜಿ ಡಿ ಎಲ್ ಇವರು ಕೊಟ್ಟಿರುವ ಕೆಲ ಏನು ರೆಕಮೆಂಡೇಷನ್ಸ್ ಏನಿದ್ದಾವೆ ಅದರ ಆಧಾರದ ಮೇರೆಗೆ ಆರ್ ಬಿ ಐ ಒಂದು ಫ್ರೇಮ್ವರ್ಕ್ ರೆಡಿ ಮಾಡ್ಕೊಂಡಿದೆ ಮೊದಲಿಗೆ ಈ ಡಿಜಿಟಲ್ ಲೆಂಡಿಂಗ್ ಅಪ್ಲಿಕೇಶನ್ಗಳು ಅಥವಾ ಲೋನ್ ಲೆಂಡಿಂಗ್ ಅಪ್ಲಿಕೇಶನ್ ಏನಿದ್ದಾವೆ ಇವುಗಳನ್ನು ಮೂರು ವಿಭಾಗವಾಗಿ ಆರ್ ಬಿ ಐ ಡಿವೈಡ್ ಮಾಡಿಕೊಂಡು ಮೊದಲನೆಯದು ರೆಗ್ಯುಲೇಟೆಡ್ ಎಂಟಿಟೀಸ್ ಅಂತ ಅಂದ್ರೆ ಆರ್ ಬಿ ಐನ ಸುಪರ್ದಿಗೆ ಒಳಪಡುವ ಅಥವಾ ಆರ್ ಬಿ ಐ ಅದರ ರೆಗ್ಯುಲೇಷನ್ ಅನ್ನ ನೋಡಿಕೊಳ್ಳುವಂತಹ ಕೆಲ ಸಂಸ್ಥೆಗಳು ನೇರವಾಗಿ ಆರ್ ಬಿ ಐಗೆ ರಿಪೋರ್ಟ್ ಅನ್ನು ಮಾಡಿಕೊಳ್ಳುವಂತಹ ಸಂಸ್ಥೆಗಳು ನಿಮಗೆ ಎನ್ ಬಿ ಎಫ್ ಸಿ ಇರ್ಬೋದು ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಾರ್ಪೋರೇಷನ್ ಕೋಆಪರೇಟಿವ್ ಬ್ಯಾಂಕ್ಗಳು ಬೇರೆ ಬೇರೆ ನಮ್ಮ ಕಮರ್ಷಿಯಲ್ ಬ್ಯಾಂಕ್ಗಳು ಇಂಥವುಗಳು ಸೊ ಆರ್ ಬಿ ಐ ಅಡಿಯಲ್ಲಿ ಬರುವಂತಹ ಮೊದಲ ಕ್ಯಾಟಗರಿ ಆರ್ ಬಿ ಐ ನ ಗೆ ಒಳಪಡದ ಆದ್ರೆ ಕೆಲ ಕಾನೂನಿನ ಅನ್ವಯ ಸ್ಟ್ಯಾಟ್ಯುಟರಿ ಬಾಡಿಗಳು ನಿರ್ಮಿಸಿರುವ ಅಥವಾ ಜಾರಿಗೆ ತಂದಿರುವಂಥ ಕೆಲ ಇನ್ಸ್ಟಿಟ್ಯೂಷನ್ಗಳು ಅದು ಎರಡನೇ ಕ್ಯಾಟಗರಿ ಮೂರನೇ ಕ್ಯಾಟಗರಿ ಈ ಎರಡೂ ಕ್ಯಾಟಗರಿಗೆ ಒಳಪಡದಂತ ಕೆಲ ಸಂಸ್ಥೆಗಳಿದ್ದಾವೆ ಸೊ ಹೀಗೆ ಮೂರು ಕ್ಯಾಟಗರಿಯನ್ನು ಮಾಡಿಕೊಂಡಿದೆ ಮೊದಲ ಕ್ಯಾಟಗರಿಗೆ ಅಂದರೆ ಆರ್ ಬಿ ಐನ ರೆಗ್ಯುಲೇಷನ್ನ ನ ಅಡಿಯಲ್ಲಿ ಬರುವಂಥ ಕ್ಯಾಟಗರಿಗೆ ಅಂತ ಈ ನಿಯಮಗಳನ್ನು ಅದು ಅನೌನ್ಸ್ ಮಾಡ್ತಾ ಇದೆ ಇನ್ನು ಮಿಕ್ಕಂತೆ ಬೇರೆ ಬೇರೆ ಬಾಡಿಗಳೇನಿದ್ದಾವೆ ಅಥವಾ ರೆಗ್ಯುಲೇಟೆಡ್ ಎಂಟಿಟಿಗಳಿದ್ದಾವೆ ಅವುಗಳು ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಆರ್ ಬಿ ಐ ತಾಕೀತು ಮಾಡಿದೆ ಮೊದಲನೇದು ಏನಪ್ಪಾ ಅಂತ ಈ ಸಂಸ್ಥೆಗಳು ಪೇಡೆ ಲೋನ್ ಆಪ್ ಗಳು ಏನಿದ್ದಾವೆ ಇವರುಗಳು ನೀವು ಇನ್ಸ್ಟಾಲ್ ಮಾಡಿಕೊಂಡ ತಕ್ಷಣ ಪರ್ಮಿಷನ್ ಕೊಡಿ ಅಂತ ಕೇಳ್ತವೆ ನೀವು ಎಲ್ಲ ಪರ್ಮಿಷನ್ಸ್ಗೆ ಓಕೆ ಕೊಟ್ಬಿಟ್ರೆ ನಿಮ್ಮ ಕಾಂಟ್ಯಾಕ್ಟ್ ನಿಮ್ಮ ಗ್ಯಾಲರಿ ಎಲ್ಲ ಪರ್ಮಿಷನ್ ಅವರ ಹತ್ರ ಇರುತ್ತೆ ನಿಮ್ಮ ಡಾಟಾ ತಗೊಂಡು ಅದರ ಜೊತೆಗೆ ಆಟ ಆಡ್ತಾರೆ ಹರಾಸ್ಮೆಂಟ್ ಮಾಡ್ತಾರೆ ಸೊ ಆ ಕಾರಣಕ್ಕೆ ಆ ರೀತಿ ಡಾಟಾಗೆ ಪರ್ಮಿಷನ್ ಕೇಳೋ ಹಾಗಿಲ್ಲ ಒಂದು ವೇಳೆ ನೀವು ಪರ್ಮಿಷನ್ ಅನ್ನ ತಗೊಳ್ತೀರಿ ಅದನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಅಂತ ಒಮ್ಮೆ ಮಾತ್ರ ಕೆ ವೈಸಿಯನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಒಮ್ಮೆ ಮಾತ್ರ ಪರ್ಮಿಷನ್ ಅನ್ನು ಪಡ್ಕೊಳ್ಬೇಕು ಅನ್ನೋದು ಮೊದಲ ನಿಯಮ ಎರಡನೆಯದು ಕ್ರೆಡಿಟ್ ಲಿಮಿಟ್ ಅನ್ನ ಯಾರು ಸಾಲ ಪಡ್ಕೊಳ್ಳೋ ವ್ಯಕ್ತಿ ಇರ್ತಾನೆ ಆತನ ಪರ್ಮಿಷನ್ ಇಲ್ಲದೆ ಅಥವಾ ಆತನ ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವಾಗ ನೀವೇ ಜಾಸ್ತಿ ಮಾಡಿಕೊಳ್ಳೋ ಹಾಗಿಲ್ಲ ಅನ್ನೋ ನಿಯಮವನ್ನು ಜಾರಿಗೆ ತಂದಿದೆ ಈ ರೀತಿ ಪಡ್ಕೊಂಡ ಡಾಟಾ ಇದೆಯಲ್ಲ ಒಂದು ವೇಳೆ ಈ ಅದು ನಿಮಗೆ ಆಪ್ಷನ್ ಇರುತ್ತೆ ನೀವು ಡಾಟಾ ಓಕೆ ಆದರೂ ಕೊಡಬಹುದು ಬೇಡ ಅಂತ ಡಿನೈ ಕೂಡ ಮಾಡಬಹುದು ಪರ್ಮಿಷನ್ ಕೊಟ್ಟು ಸ್ವಲ್ಪ ದಿನ ಆದಮೇಲೆ ಇಲ್ಲ ಇಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ತಿದ್ರೆ ನಾನು ಪರ್ಮಿಷನ್ ಕೊಡಬಾರ್ದಾಗಿತ್ತು ಅಂತ ಅನ್ಸಿದ್ರೆ ಆ ಪರ್ಮಿಷನನ್ನು ಕ್ಯಾನ್ಸಲ್ ಮಾಡೋದಕ್ಕೂ ನಿಮಗೆ ಅವಕಾಶ ಇರುತ್ತೆ ಸೊ ಆ ರೀತಿ ಪಡ್ಕೊಂಡ ಡಾಟಾ ಇರುತ್ತಲ್ಲ ಅದನ್ನು ಒಂದು ಸರ್ವರ್ನಲ್ಲಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ ಭಾರತದ ಬೇರೆ ಬೇರೆ ಜಾಗಗಳಲ್ಲಿ ಅವೈಲೇಬಲ್ ಇರೋ ಹಾಗೆ ಆ ಸರ್ವರಲ್ಲಿ ಇರುವಂಥ ಡಾಟಾದ ಆಡಿಟ್ ಕೂಡ ಆಗೋದಕ್ಕೆ ಅವಕಾಶ ಇರಬೇಕು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ವ್ಯವಹಾರಗಳು ಆಗಬೇಕು ಅನ್ನೋದನ್ನ ಆರ್ ಬಿ ಐ ಹೇಳಿದೆ ಜೊತೆಗೆ ಯಾವುದೇ ಹಣಕಾಸಿನ ವ್ಯವಹಾರ ಅಥವಾ ಈ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಗಳು ಅಥವಾ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಗಳು ಏನಿರ್ತವೆ ಅವುಗಳು ಮತ್ತೆ ಸಾಲ ಪಡ್ಕೊಳ್ಳೋನು ಇವರುಗಳ ನಡುವಿನ ವ್ಯವಹಾರ ಬ್ಯಾಂಕ್ ಅಕೌಂಟ್ನ ಮುಖೇನ ಆಗಬೇಕು ಇನ್ಯಾರೋ ಥರ್ಡ್ ಪಾರ್ಟಿ ಬರ್ತಾನೆ ಅವನು ಪೂಲಿಂಗ್ ಮಾಡ್ತಾನೆ ಎಲ್ಲ ಹಣವನ್ನು ತಗೊಂಡು ಆತ ಇನ್ನೇನೋ ಮಾಡ್ತಾನೆ ಈ ರೀತಿಯಾದ ಯಾವುದೇ ವ್ಯವಸ್ಥೆಗೆ ಆರ್ ಬಿ ಐ ಒಪ್ಪಿಕೊಳ್ತಾ ಇಲ್ಲ ನೇರವಾಗಿ ಅಕೌಂಟ್ ಟು ಅಕೌಂಟ್ ವೆರಿಫಿಕೇಷನ್ ಆಗಿರುವಂಥ ಅಕೌಂಟ್ಗಳ ನಡುವೆ ವ್ಯವಹಾರಗಳಾಗಬೇಕು ಅಂತ ಯಾಕೆಂತಂದರೆ ಕೆ ವೈ ಸಿ ಡಿಟೇಲ್ಸ್ ಇರುತ್ತೆ ಆರ್ ಬಿ ಐ ಅದನ್ನು ನೋಡಿಕೊಳ್ಳುತ್ತೆ ಒಂದು ವೇಳೆ ಏನೋ ಸಮಸ್ಯೆ ಆಯಿತು ಅಂತಂದರೆ ಆ ಇನ್ಸ್ಟಿಟ್ಯೂಷನ್ ಆ ವ್ಯಕ್ತಿಯನ್ನು ಹೆಲ್ಡ್ ರೆಸ್ಪಾನ್ಸಿಬಲ್ ಇಡಬಹುದು ಹೀಗೆ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುವಂಥ ನಿಟ್ಟಿನಲ್ಲಿ ಅಕೌಂಟ್ಗಳ ಥ್ರೂ ಟ್ರಾನ್ಸಾಕ್ಷನ್ ಆಗಬೇಕು ಅನ್ನೋದ್ರ ಬಗ್ಗೆಯೂ ಆರ್ ಬಿ ಐ ಕ್ಲಿಯರ್ ಆಗಿ ಹೇಳಿದೆ ಆದ್ರೆ ಇದು ನಾನು ಹೇಳಿದ ಹಾಗೆ ಮೂರು ಕ್ಯಾಟಗರಿ ಮಾಡಿದೆ ಮೊದಲ ಕ್ಯಾಟಗರಿ ಆರ್ ಬಿ ಐ ಅಡಿಯಲ್ಲಿ ಬರುವಂಥ ಸಂಸ್ಥೆಗಳಿಗಂತಾನೆ ಈ ನಿಯಮಗಳನ್ನು ಜಾರಿಗೆ ತಂದಿದೆ ಇನ್ನು ಮಿಕ್ಕವಿದ್ದಾವಲ್ಲ ಅದರ ಬಗ್ಗೆ ಆರ್ ಬಿ ಐ ಇನ್ನು ನಿಯಮಗಳನ್ನು ಜಾರಿಗೆ ತನ್ನಿ ಅಂತ ಈಗಾಗಲೇ ಹೇಳಿದೆ ಆ ಸಂಸ್ಥೆಗಳು ಆ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಲೇಟಾಗಿ ಆದರೂ ಆರ್ ಬಿ ಐ ಈ ರೀತಿ ಅಪಸವ್ಯಗಳೇನಾಗ್ತಿದಾವೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ತಿದೆ ಅಲ್ವಾ ಅದನ್ನ ತಡೆಗಟ್ಟುವುದಕ್ಕಂತ ಈ ನಿಯಮಗಳನ್ನ ಜಾರಿಗೆ ತಂದಿದೆ ಈ ವರ್ಕಿಂಗ್ ಗ್ರೂಪ್ ಆನ್ ಡಿಜಿಟಲ್ ಲೆಂಡಿಂಗ್ ಅನ್ನೋದಿದೆಯಲ್ಲ ವಿಸ್ತೃತ ರಿಪೋರ್ಟ್ ನಲ್ಲಿ ಎಲ್ಲ ಮಾಹಿತಿಯನ್ನು ಆರ್ ಬಿ ಐನ ಮುಂದೆ ಇಟ್ಟಿದೆ ನೀವು ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಆರ್ ಬಿ ಐ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ರೆಸ್ ರಿಲೀಸ್ ಅಂತ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಆರ್ ಬಿ ಐ ಫ್ರೇಮ್ ವರ್ಕ್ ಅನ್ನೋದು ಒಂದು ನಾಲ್ಕನೇದು ಐದನೇದು ಎಂಟ್ರಿ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ನೋಡ್ತಾ ಹೋದರೆ ಆರ್ ಬಿ ಐ ಮಾಡಿರುವ ರೆಕಮೆಂಡೇಶನ್ಸ್ ಸಿಗುತ್ತೆ ಅಲ್ಲೇ ನೀವು ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೇಮಕ ಆಗಿದ್ದ ಕಮಿಟಿ ಕೊಟ್ಟಿರುವ ರಿಪೋರ್ಟ್ನ ಕಂಪ್ಲೀಟ್ಲಿ ನೀವು ಓದೋದಕ್ಕೆ ಸಿಗುತ್ತೆ ಅದರ ಒಂದು ಭಾಗವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸುವುದಾದ್ರೆ ಎಷ್ಟು ಕಂಪ್ಲೇಂಟ್ಗಳು ಲಾರ್ಜ್ ಆಗಿತ್ತು ಈ ರೀತಿ ಹರಾಸ್ಮೆಂಟ್ನದ್ದು ಯಾವ ರಾಜ್ಯ ಮೊದಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಮೊದಲನೆಯದು ಮಹಾರಾಷ್ಟ್ರ ಹತ್ತತ್ರ ಐನೂರ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ಅಲ್ಲಿ ದಾಖಲಾಗಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೆಯದು ಶಾಕಿಂಗ್ಲಿ ಕರ್ನಾಟಕ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರುವುದು ಗೊತ್ತಾಗ್ತಾ ಇದೆ ದೆಹಲಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ದೆಹಲಿಯಲ್ಲಿ ಅಲ್ಲೂ ನೂರು ಇನ್ನೂರು ಕೇಸ್ಗಳಿಗಿಂತಲೂ ಹೆಚ್ಚು ದಾಖಲಾಗಿರೋದಿದೆ ಹೀಗೆ ಕರೋನಾ ನಂತರದ ಸವಾಲುಗಳನ್ನು ಬಳಸಿಕೊಂಡು ಎರಡು ಮೂರು ಸಾವಿರ ರೂಪಾಯಿಗೆ ಈ ಆ್ಯಪ್ಗಳನ್ನ ಜನ ಯೂಸ್ ಮಾಡೋದಿದೆ ಇನ್ಸ್ಟೆಂಟ್ಲಿ ನಮ್ಮ ಅಕೌಂಟಿಗೆ ಹಣ ಬಂದ್ಬಿಡುತ್ತೆ ಅಂತ ನೀವು ಒಂದು ಡೇಟನ್ನು ಕೊಡ್ತಾರೆ ಆ ಡೇಟ್ನ ಒಳಗಾಗಿ ನೀವು ಕಟ್ಟಿಲ್ಲ ಅಂತಂದರೆ ಅದಾಗಿ ಏಳು ದಿನಕ್ಕೆ ಇಂಟ್ರೆಸ್ಟ್ ರೇಟ್ ಡಬಲ್ ಆಗ್ತಾ ಹೋಗುತ್ತೆ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಇದ್ರೆ ಡಬಲ್ ಇಪ್ಪತ್ತು ಪರ್ಸೆಂಟ್ ನೀವು ಕೊಡಬೇಕಾಗುತ್ತೆ ಇನ್ನು ಏಳು ದಿನ ಕಳೆದ್ರೆ ಇಪ್ಪತ್ತಿದ್ದು ನಲವತ್ತಾಗುತ್ತೆ ಹೀಗೆ ಯಾರೋ ಒಬ್ಬ ಮೂರು ಸಾವಿರ ರೂಪಾಯಿ ಪಡ್ಕೊಂಡು ಮೂವತ್ತೇಳು ಮೂವತ್ತೆಂಟು ಸಾವಿರ ರೂಪಾಯಿ ಮಾಡ್ಕೊಂಡಿದ್ರು ಸಾಲವನ್ನು ಆ ವ್ಯಕ್ತಿ ಈಗ ಇಲ್ಲ ಸಾವನ್ನಪ್ಪಿದ್ದಾರೆ ಯಾಕೆ ಅಂತಂದರೆ ಅವರ ಫೋಟೋನ ಬೆತ್ತಲೆ ದೇಹಕ್ಕೆ ಮಾರ್ಫ್ ಮಾಡಿ ಅವರದ್ದೇ ಸಂಬಂಧಿಕರಿಗೆ ಇವನು ಫ್ರಾಡು ದುಡ್ಡು ಕೊಟ್ಟಿಲ್ಲ ಅಂತ ಕಳಿಸಲಾಗಿತ್ತು ಯಾರು ಅಕೌಂಟೆಬಲ್ಲು ಇಷ್ಟೆಲ್ಲ ಮಾಡಿದ್ರು ಅಲ್ವಾ ಆ ಜೀವಕ್ಕೆ ಯಾರು ಹೊಣೆ ಈಗ ಆ ಜೀವನ ಯಾರು ವಾಪಸ್ ತಂದು ಕೊಡೋದು ಹೀಗೆ ಅನೇಕ ಪ್ರಾಬ್ಲಮ್ಸ್ಗಳಾಗಿತ್ತು ಆ ಕಾರಣಕ್ಕೆ ಕೇಸ್ಗಳು ಜಾಸ್ತಿ ಆಗ್ತಾ ಹೋದಂತೆ ಆರ್ ಬಿ ಐ ಈ ನಿಯಮವನ್ನು ಜಾರಿಗೆ ತಂದಿದೆ ಸೊ ನೀವು ಆ ರಿಪೋರ್ಟನ್ನು ಗಮನಿಸಿ ಯಾವುದೇ ಥರದ ಇಂಥ ಟ್ರಾನ್ಸಾಕ್ಷನ್ ನೀವು ಮಾಡೋದಾದರೆ ಆರ್ ಬಿ ಐನ ಲೈಸೆನ್ಸ್ ಪಡ್ಕೊಂಡಿದ್ಯಾ ಆರ್ ಬಿ ಐನ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆಯಾ ಈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಏನು ಕಥೆ ಇದ್ರ ಬಗ್ಗೆ ತಿಳ್ಕೊಂಡು ಆ ಬಳಿಕ ಮುಂದುವರಿ ಯಾವುದೋ ವೆಬ್ಸೈಟ್ನಲ್ಲಿ ನಿಮ್ಗೊಂದು ಆ್ಯಪ್ ಸಿಗುತ್ತೆ ಅಂತ ಅಂದರೆ ಅಂಥದ್ದನ್ನು ಡೌನ್ಲೋಡ್ ಮಾಡ್ಕೋಬೇಡಿ ಯಾವುದಾದ್ರೂ ಗೊತ್ತಿರುವಂಥ ಅಥರೈಸ್ಡ್ ಸೈಟ್ಗಳಿಂದಾನೇ ನೀವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ನಿಮಗೆ ಇಷ್ಟು ಇಂಟ್ರೆಸ್ಟ್ ರೇಟ್ಗೆ ಇಮ್ಮಿಡಿಯೇಟ್ಲಿ ಲೋನ್ ಸಿಕ್ಬಿಡುತ್ತೆ ಅಂಥದ್ದನ್ನು ಕ್ಲಿಕ್ ಮಾಡೋ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಿ ಯಾಕೆಂದರೆ ನಿಮ್ಮ ಡಾಟಾ ಸತಿ ಅವರ ಬಳಿಗೆ ಹೋಯ್ತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನು ಸಹ ಆರ್ ಬಿ ಐ ಮೆನ್ಷನ್ ಮಾಡಿದೆ ಒಂದು ವೇಳೆ ನಿಮ್ಮ ಡಾಟಾವನ್ನು ಅವರು ತಗೊಂಡಿದ್ರೆ ಅದನ್ನು ಡಿಲೀಟ್ ಮಾಡಿ ಅಂತ ಕೇಳೋದಕ್ಕೂ ನಿಮಗೆ ಅವಕಾಶವನ್ನು ಅಂದರೆ ಕಸ್ಟಮರ್ಗೆ ಅವಕಾಶವನ್ನ ಆರ್ ಬಿ ಐ ಮಾಡಿಕೊಟ್ಟಿದೆ ಆದರೆ ಆ ಮೂರು ಕ್ಯಾಟಗರಿಯ ಒಂದು ಬ್ಯಾಂಕ್ಗೆ ಮಾತ್ರ ಈ ತಕ್ಷಣಕ್ಕೆ ಮಾಡಿಕೊಟ್ಟಿರೋದು ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಆದರೆ ಆ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಯಾರಿಗೆ ಇದರ ಅವಶ್ಯಕತೆ ಇದೆ ವಿಡಿಯೋದ ಲಿಂಕ್ ಫಾರ್ವರ್ಡ್ ಮಾಡಿ ಇಂತಹ ಹೆಚ್ಚೆಚ್ಚು ವಿಚಾರಗಳನ್ನು ಕಲಿಬೇಕು ಅಂತಂದ್ರೆ ವಿಸ್ತಾರ ಮನಿ ಪ್ಲಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ವಿಸ್ತಾರ ನ್ಯೂಸ್ ನಿಖರ ಜನಪರ